ಕೊರೋನಾದ ನಡುವೆ ಶಾಲೆಗಳ ಭವಿಷ್ಯ ಏನಾಗಬಹುದು ಶಾಲೆಗಳ ಬಗ್ಗೆ ಶುಕ್ರವಾರದ ಸಭೆಯಲ್ಲಿ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ ಶಾಲೆಗಳ ತೆರೆಯುವ ವಿಚಾರದಲ್ಲಿ ಏಕರೂಪ ನಿರ್ಧಾರದ ಸಾಧ್ಯತೆನೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಒಂದರಿಂದ ಒಂಬತ್ತನೇ ತರಗತಿಗಳ ಪುನರ್ ಆರಂಭದ ಬಗ್ಗೆ ಚರ್ಚೆ ಆಗಬಹುದು ರಾಜ್ಯಗಳಲ್ಲಿ ಶಾಲಾ ಕಾಲೇಜು ಬಗ್ಗೆನೂ ಕೂಡ ಶುಕ್ರವಾರ ನಿರ್ಧಾರವನ್ನ ಹೊರ ಹಾಕ್ತಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜು ವಿಚಾರವಾಗಿ ಏನ್ ನಿರ್ಧಾರ ಹೊರಹಾಕಬೇಕು ಅಂತ ಈ ಹಿಂದೆ ಶಿಕ್ಷಣ ಸಚಿವ ನಾಗೇಶ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಶಾಲೆಗಳನ್ನ ಬಂದ್ ಮಾಡುವಲ್ಲಿ ಇನ್ನೂ ಕೂಡ ಚಿಂತನೆ ಮಾಡಿಲ್ಲ ಹಾಗೊಂದು ವೇಳೆ ಅಂತಹ ಪರಿಸ್ಥಿತಿ ಬಂದಾಗ ಯೋಚನೆ ಮಾಡೋಣ ಈ ಬಗ್ಗೆ ನಿರ್ಧಾರವನ್ನ ಹೇಳೋಣ ಅನ್ನೋದಾಗಿ ಹೇಳ್ತಾ ಇದ್ರು ಇನ್ನೊಂದು ತಿಂಗಳು ಶಾಲೆ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗಿನ ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನ ರಾಜ್ಯಾದ್ಯಂತ ಇನ್ನೊಂದು ತಿಂಗಳು ಶಾಲೆಗಳು ಕ್ಲೋಸ್ ಆಗಬಹುದು ಅಂತ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಪಾಸಿಟಿವಿಟಿ ದರ ಎರಡರಿಂದ ಮೂರು ಶೇಕಡಕ್ಕೆ ಬರೋವರೆಗೂ ಕೂಡ ಶಾಲೆಗಳು ಬಂದ್ ಮಾಡುವಂತ ನಿರ್ಧಾರಕ್ಕೆ ಸರ್ಕಾರ ಬರಬಹುದು ಈಗಿನ ಸ್ಥಿತಿಗತಿಯೇ ಬೇರೆ ಈ ಹಿಂದೆ ಇದ್ದಂಥದ್ದೇ ಬೇರೆ ಈ ಪಾಸಿಟಿವಿಟಿ ರೇಟ್ ಹೈಕ್ ಆದ್ಮೇಲೆ ಯಾವುದೇ ರೀತಿಯಾಗಿ ಸಭೆಯನ್ನ ಮಾಡಿ ಹೊಸ ಮಾರ್ಗಸೂಚಿ ಬಂದಿಲ್ಲ ಮುಂದೆ ಮಾರ್ಗಸೂಚಿಯಲ್ಲಿ ಈ ರೀತಿಯಾಗಿ ಇರಬಹುದು ಮೂರನೇ ಅಲೆ ಕಡಿಮೆ ಆಗುವವರೆಗೂ ಸಲಹೆಯನ್ನ ಕೊಟ್ಟಿದ್ದಾರೆ ತರ್ಡ್ ವೇವ್ ಕಡಿಮೆ ಆಗ್ಲಿ ಮಕ್ಕಳ ಒಂದು ವಿಚಾರದಲ್ಲಿ ಟ್ರಯಲ್ ಅಂಡ್ ಎರರ್ ನೋಡೋದು ಸರಿಯಲ್ಲ ಅನ್ನೋದಾಗಿ ತಜ್ಞರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಈ ಸಲಹೆ ತಗೊಂಡು ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ಹೊರಹಾಕುತ್ತೆ ನೋಡಬೇಕು ನೋಡ್ಬೇಕು ಜನವರಿ ಕೊನೆಯ ವಾರದಲ್ಲಿ ಕೊರೋನಾ ಪರಾಕಾಷ್ಟೆ ಆತಂಕ ಶುಕ್ರವಾರದವರೆಗೂ ಕಾದು ನೋಡುವ ತಂತ್ರಕ್ಕೆ ಸರ್ಕಾರ ಮುಂದಾಗಿದೆ ಜೊತೆಗೆ ತಜ್ಞರು ಕೂಡ ಜನವರಿ ಕೊನೆಯ ವಾರದಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ಕರೋನಾ ಪೀಕ್ಗೆ ಹೋಗುತ್ತಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಆತಂಕವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ ಫೆಬ್ರವರಿ ಮೂರು ನಾಲ್ಕನೇ ವಾರದಲ್ಲಿ ಸೋಂಕು ಕಡಿಮೆ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಇದೀಗ ಜನವರಿ ಎಂಡ್ ಹಾಗೆ ಫೆಬ್ರವರಿ ಮೊದಲ ಎರಡು ವಾರದಲ್ಲಿ ಪೀಕ್ ಹೋಗುತ್ತೆ ಅನಂತರ ಕಡಿಮೆ ಆಗುತ್ತೆ ಅನ್ನೋದು ಬಹುಶಃ ಅದಾದ ನಂತರ ಶಾಲೆಗಳ ಓಪನ್ ಬಗ್ಗೆ ಅಥವಾ ಶಾಲೆಗಳ ವಿಚಾರವಾಗಿ ಯೋಚನೆ ಮಾಡಬಹುದು ಓಪನ್ ಇಡೋದ್ರ ವಿಚಾರವಾಗಿ ಅಂತ ಇನ್ನು ಪರಿಸ್ಥಿತಿಯನ್ನ ನೋಡಿಕೊಂಡು ತೀರ್ಮಾನ ಮಾಡೋದಕ್ಕೆ ಸರ್ಕಾರ ಹಾಗೆ ಶಿಕ್ಷಣ ಇಲಾಖೆ ಪ್ಲಾನ್ ಅನ್ನ ಮಾಡಿದೆ ಬಹುಶಃ ಇಷ್ಟು ವೇಗವಾಗಿ ಪೀಕ್ ಹತ್ರನೇ ಬಂದ್ಬಿಡ್ತೀವಿ ಹತ್ತು ಸಾವಿರ ಸಾವಿರದ ಗಡಿ ದಾಟುತ್ತೆ ಅನ್ನೋದಾಗಿ ಯಾರು ಅಂದ್ಕೊಂಡಿರ್ಲಿಲ್ಲ ಶಾಲೆಗಳು ಯಥಾಸ್ಥಿತಿಯಲ್ಲಿತ್ತು ಆದ್ರೀಗ ಪರಿಸ್ಥಿತಿ ಕೈ ಮೀರಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ ತಜ್ಞರು ಎಚ್ಚರಿಕೆಯನ್ನ ಕೊಡ್ತಾ ಇದಾರೆ ಶಾಲೆ ಪ್ರಾರಂಭ ಆಗುವವರೆಗೂ ಪರ್ಯಾಯ ಮಾರ್ಗದಲ್ಲಿ ಬೋಧನೆಗೆ ಕ್ರಮ ಇದಾಗ್ಲೇ ಮಕ್ಕಳು ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಆನ್ಲೈನ್ ಕ್ಲಾಸಸ್ ಗಳನ್ನ ನಡೆಸ್ತಾರೆ ಸ್ಕೂಲ್ಗಳಿಂದ ಆನ್ಲೈನ್ ಕ್ಲಾಸಸ್ಗಳಿರುತ್ತೆ ಕ್ಲಾಸ್ಗಳನ್ನ ಅಟೆಂಡ್ ಆಗಬೇಕು ಅನ್ನುವಂಥದ್ದು ಈ ರೀತಿಯಾದಂತಹ ಪರ್ಯಾಯ ಬೋಧನಾ ಕ್ರಮ ಏನಿದೆ ಅದಕ್ಕೆ ಮೊರೆ ಹೋಗುವಂತ ಸಾಧ್ಯತೆ ಇದೆ ಸದ್ಯ ಆನ್ಲೈನ್ ತರಗತಿ ಮುಂದುವರಿಕೆ ಮಾಡುವುದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಇದಾಗಲೇ ನಡೆದುಕೊಂಡು ಬಂದಿರೋದು ಕೊರೋನಾ ಬಂದಾಗಿಂದ ಶಾಲೆಗಳ ವಿಚಾರದಲ್ಲಿ ಆನ್ಲೈನ್ ಕ್ಲಾಸಸ್ ಇದೆ